ಹೇಳೋದಕ್ಕಿಂತ ಮುಂಚೆ ಇದ್ರ ಮಹತ್ವ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ, ಇದು ನಾನು ಬಯಸದೆ ಬಂದ ಭಾಗ್ಯ. ಈಗ ನಾನು ಇದನ್ನು ಕಳ್ಕೊಂಡ್ರೆ ನನ್ನಂತ ಮೂರ್ಖ ಯಾರು ಇರಲ್ಲ. ಇದರಿಂದ ನಾನು ಕೋಟಿ ಕೋಟಿ ಗಟ್ಟಲೆ ದುಡ್ಡು ಸಂಪಾದನೆ ಮಾಡ್ತೀನಿ. ನನಗೆ ಬೇಕಾದ ತಗೋತೀನಿ, ನನಗೆ ಬೇಕಾದ ಪಡ್ಕೋತೀನಿ. ಜೊತೆಗೆ ನನಗೆ ಇಷ್ಟ ಬಂದಾಗ ಜೀವನ ಮಾಡ್ತೀನಿ. ಇದು ನನ್ನ ಕೈಲಿರೋ ತನಕ ಸೋಲನ್ನು ಮಾತೇ ಇಲ್ಲ, ಸೋಲನ್ನು ಮಾತೇ ಇಲ್ಲ. ಆದ್ರೆ ಏನ್ ಮಾಡ್ಲಿ, ನಾಗರಾಜ ಪದೇ ಪದೇ ನನ್ನ ಕನ್ಸಲ್ಲಿ ಬಂದು ನನ್ನನ್ನು ಕಾಡ್ತಿದ್ದಾನೆ. ಅದು ಇವತ್ತಿಗೆ ಕೊನೆ ಆಗ್ಬೇಕು. ಹಾ ಹೌದು, ನಾಗರಾಜ ನನ್ನನ್ನು ಕಾಡೋದು ಕೊನೆ ಆಗಬೇಕು. ಅವತ್ತು ನಾಗರಾಜ ಹೇಳ್ದಾಗೆ ನಾನು ಶಿವಲಿಂಗದ ಹತ್ರ ಇಟ್ಟಿರೋ ಅವನ ದೇಹ ಇವತ್ತಿಗೂ ಹಾಗೇ ಇರುತ್ತೆ. ಮೊದಲು ಅದಕ್ಕೊಂದು ಗತಿ ಕಾಣಿಸ್ಬೇಕು.